राजेंद्र वालिका जेजेएम प्रधानमंत्री ಶುದ್ಧ ಕುಡಿಯುವ ನೀರಿನ ಒಂದು ಉದ್ದೇಶಕ್ಕಾಗಿ ಇವತ್ತು ಗ್ರಾಮಕ್ಕೆ ಆಗಮಿಸಿದ್ದಾರೆ. ಆದ್ದರಿಂದ ಗ್ರಾಮದ ನಕ್ಷೆಯನ್ನು ತೆಗೆದು ಅವರಿಗೆ ಯಾವ ಸ್ಥಳದಲ್ಲಿ ಬೋರು ಮತ್ತು ನೀರಿನ ಟ್ಯಾಕಿಗಳು ಮತ್ತು ದೇವಾಲಯಗಳು ಭವನಗಳು ಮುಖ್ಯ ರಸ್ತೆಗಳು ಮತ್ತು ಯಾವ ಓಣಿಗಳ ಬಗ್ಗೆ ಮಾಹಿತಿ ಕೊಡುವಸ್ಕರ ಇವತ್ತು ನಾನು ಹೇಳ್ತಾ ಇದ್ದೀನಿ. ಮೊದಲಿಗೆ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಬಸವ ಸರ್ಕಲ್ನಲ್ಲಿ ಇರತಕ್ಕಂಥ ಅಂಗನವಾಡಿ ಕೇಂದ್ರ, ಅದರ ಪಕ್ಕದಲ್ಲಿ ಸರ್ಕಾರಿ ಕನ್ನಡ ಹಿರಿಯ ಶಾಲೆ, ಆಮೇಲೆ ದಾಸಾಳ ರಸ್ತೆ ಪಕ್ಕದಲ್ಲಿರ್ತಕ್ಕಂಥ ಕೃಷಿ ಪತ್ತಿನ ಸರ್ಕಾರಿ ಕೇಂದ್ರ, ಆಮೇಲೆ ಇಲ್ಲಿ ಅಂಬೇಡ್ಕರ್ ಸರ್ಕಲ್ದಿಂದ ಬಸವ ಸರ್ಕಲ್ ಬರುತ್ತೆ, ಇಲ್ಲಿ ಬಸ್ ಸ್ಟ್ಯಾಂಡ್ ಬರುತ್ತೆ, ಆಮೇಲೆ ಸ್ವಲ್ಪ ಮುಂದುಗಡೆ ಹೋದ ನಂತರ ಎಡಭಾಗದಲ್ಲಿ ಕೋಟಿಯವರ ಓಣಿ ಬರುತ್ತೆ, ಆಮೇಲೆ ಬಲಭಾಗದಲ್ಲಿ ಇಂಗಳಿಯವರ ಓಣಿ ಬರುತ್ತದೆ, ಆನಂತರ ಸ್ವಲ್ಪ ಮುಂದೆ ಹೋದ ನಂತರ ಎಡಭಾಗದಲ್ಲಿ ಗಜಾವರ ಓಣಿ ಬರುತ್ತದೆ, ಆಮೇಲೆ ಹನುಮಾನ್ ದೇವಸ್ಥಾನ ಮುಂದೆ ಶುದ್ಧ ಕೃಷ್ಣ ನೀರಿನ ಟ್ಯಾಕಿ ಇರುತ್ತದೆ, ಆಮೇಲೆ ಒಂದು ಮಸೀದಿ ಬರುತ್ತದೆ, ಮಸೀದಿ ಎಡಭಾಗದಲ್ಲಿ ಸರ್ಕಾರಿ ಶಾಲೆ ಪಕ್ಕದಲ್ಲಿ ಗ್ರಾಮ ಪಂಚಾಯತಿ ಕೋಟಾ ಗ್ರಾಮ ಪಂಚಾಯತಿ ಇರುತ್ತದೆ, ಆಮೇಲೆ ಮಲ್ಲಿಕಾರ್ಜುನ ದೇವಸ್ಥಾನ ಇದೆ, ಅದರ ಪಕ್ಕದಲ್ಲಿ ನಮ್ಮ ಕೋಟಾಳ ಗ್ರಾಮದ ಹಿರೇಮಠಕ್ಕೆ ಹೋಗೋದಾದ್ರೆ ಹಿರೇಮಠ ಇರುತ್ತದೆ, ಹಾಗೆ ಮುಂದೆ ಹೋಗಿ ಪಂಚಾಯತಿ ಎಡಪಕ್ಕದಲ್ಲಿ ಇಬ್ಬರಿಗೆ ಅವರ ಓಣಿ ಇದೆ, ಹಾಗೆ ಇಬ್ಬರು ಕೆರೆ ಹೋಗಿರುತ್ತದೆ, ಅಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಸಾಕಷ್ಟು ಇರುತ್ತದೆ, ಗಾಲ್ಮೆಟ್ ಶಾಲೆಯಿಂದ ಮುಂದೆ ಭೀಮನಗೌಡರ ಮನೆ ಇರುತ್ತದೆ, ಒಂದು ಭೀಮನಗೌಡರ ಮನೆ ಪಕ್ಕದಲ್ಲಿ ಒಂದು ಕೈ ಪಂಪ್ ಇದೆ, ಅಲ್ಲಿ ಒಂದು ದರ್ಗಾ ಬರುತ್ತದೆ, ಆಮೇಲೆ ಪಂಚಾಯತಿಯ ಮುಂದಿನ ಹೋಗುವ ತೇಲಿಯವ್ರ ಓಣಿ ಬರುತ್ತೆ, ತೇಲಿಯವ್ರ ಓಣಿ ಕೊರಬರ ಓಣಿ, ಅಲ್ಲಿ ಒಂದು ಮಸೀದಿ ಬರದಲ್ಲಿ ನೀರಿನ ಟ್ಯಾಕಿ ಇದೆ, ಅಲ್ಲಿ ಒಂದು ಕೈ ಪಂಪ್ ವ್ಯವಸ್ಥೆ ಇದೆ, ಆಮೇಲೆ ಪಂಚಾಯತಿ ಎದುರುಗಡೆ ಲಕ್ಷ್ಮೀ ದೇವಸ್ಥಾನ, ಆಮೇಲೆ ಕಲಾಲಿಂಗ ದೇವಸ್ಥಾನ, ಆಮೇಲೆ ಪಾಂಡುರಂಗ ದೇವಸ್ಥಾನ, ಮುಂದೆ ಕೋಟ್ಯಾಳ ಗ್ರಾಮದ ಆರಾಧ್ಯ ದೇವ ಮುತ್ತಂಕರ ಮಠ, ಹೀಗೆ ಕೋಟ್ಯಾಳ ಗ್ರಾಮದ ಮಾಹಿತಿ ಇನ್ನು ಮುಂದೆ ಕರ್ನಾಟಕ ಸರ್ಕಲ್ದಿಂದ ಎಸ್ಸಿ ಓಣಿಗೆ ಹೋಗೋದಾಗಿ, ಅಲ್ಲಿ ಮಾದರಿ ಹೋಗೋದಾಗಿ, ಅಲ್ಲಿ ಎಡಪಕ್ಕದಲ್ಲಿ ಮಾದರಿ ದುರ್ಗಾ ದೇವಸ್ಥಾನ ಬರುತ್ತದೆ, ಅಲ್ಲಿ ಒಂದು ನೀರಿನ ಟ್ಯಾಕಿ ಇದೆ, ಮನೆಮ್ಮ ದೇವಸ್ಥಾನ, ಹಾಗೆ ಮುಂದುವರೆದು ಎಸ್ಸಿ ಓಣಿಗೆ ಹೋಗಲು ಒಂದು ಅಂಬೇಡ್ಕರ್ ಸರ್ಕಲ್ ಇದೆ, ಅಂಬೇಡ್ಕರ್ ಭವನ ಇದೆ, ಅಲ್ಲಿ ಒಂದು ನೀರಿನ ಟ್ಯಾಕಿ ಇದೆ, ಒಂದು ಕೈ ಪಂಪ್ ವ್ಯವಸ್ಥೆ ಇದೆ, ಹಾಗೆ ಮುಂದುವರೆದು ದುರ್ಗಾ ದೇವಸ್ಥಾನದಿಂದ ಕೆರೆಗೆ ಹೋಗುತ್ತದೆ, ಆ ಕೆರೆಯ ಪಕ್ಕದಲ್ಲಿ ಹೋಗ್ತಿರ್ತಕ್ಕಂಥ ರಸ್ತೆಯಲ್ಲಿ ಮುಂದೆ ಪತ್ರಾಸಂಸವಳ ಒಂದು ನಾವೊಂದು ಗ್ರಾಮ, ಅಲ್ಲಿ ಒಂದು ಸಣ್ಣ ಚಿಕ್ಕ ಕೋಟೆಗಳ ಗ್ರಾಮದ ಒಂದು ಸಣ್ಣ ಗ್ರಾಮ ಇದೆ, ಅದರಲ್ಲಿ ಒಂದು ದೊಡ್ಡ ನೀರಿನ ಟ್ಯಾಕಿ, ಆ ನೀರಿನ ಟ್ಯಾಕಿಯಿಂದ ಇಡೀ ಕೋಟ್ಯಾಳ ಗ್ರಾಮಕ್ಕೆ ನೀರು ಸರಬರಾಜು ಆಗುತ್ತದೆ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ.